ವೀರಪ್ಪನ ಬ್ಲಡ್ ವಾರಂಟ್ ಡೆತ್ ವಾರಂಟ್ ಸುಮಾರು 70-72 ಎಪಿಸೋಡ್ಗಳ ಈ ಒಂದು ಸುದೀರ್ಘ ಕಥಾನಕವನ್ನು ಇವತ್ತು ವೈಂಡ್ ಅಪ್ ಮಾಡ್ತಾ ಇದೀವಿ. ಹೆಚ್ಚು ಕಡೆ 35 ಗಂಟೆ ಮಾತಾಡಿದೀವಿ ನಾವು, ಮೂವತ್ತರಿಂದ 30-35 hours. ನಿಮ್ಗೆ ಬಂದ್ಬಿಡ್ತು ಲಾಟ್ರಿ, ಬಂದ್ಬಿಡ್ತು 1 million 5 million ಬಂದ್ಬಿಟ್ಟಿದೆ, ಈ ದುಡ್ಡು ಕಟ್ಟಬೇಕು, ನಿಮ್ಮೊಬ್ಬರದೇ ನಿಮ್ಮ ಮೊಬೈಲ್ ನಂಬರ್ಗೆ ಹೊಡೆದಿರೋದು ಯಾರಿಗೂ ಇಲ್ಲ ಅಂದ್ಬಿಟ್ಟು ಅವನು ಏನು ರಾತ್ರಿಲೆಲ್ಲ ಬೆಡ್ಶೀಟ್ ಒಳಗಡೆ ನೋಡ್ತಾ ಇರ್ತಾನೆ ಅಕ್ಕಪಕ್ಕದವ್ರ ಕಾಣಿಸ್ಕೊಬಿಡ್ತದೆ ಅಂತ. ಅಂಥವರೆಲ್ಲ ಇದ್ದಾರೆ, ಅಂಥವರೆಲ್ಲ ಮೋಸಕ್ಕೆ ತಗಲಾಕಬಿಡ್ತಾರೆ. ಅವರೆಲ್ಲ ಯಾರು ಅಂದರೆ ನಮ್ಮ ಚಾನಲ್ ನೋಡದೆ ಇರೋರು ಅಂತ ಕಾಣಿಸ್ತದೆ. ಅವ್ರಿಗೂ ಒಂದು ಸ್ವಲ್ಪ ತಲೆ ಮೇಲೆ ಮಟ್ಕಿ ಇದೆಲ್ಲ ನೋಡ್ರ ಮುಂಡೆ ಮಕ್ಕಳ ಹಿಂಗೆ ತಗಲಾಕಬಿಟ್ಟು ಇರೋದೆಲ್ಲ ಕಳ್ಕೊಂಡು ಹೋಗ್ಬಿಡ್ಬೇಡಿ ಅಂದ್ಬಿಟ್ಟು ಅಂತ. ನಿಮ್ಮ ತಲೆಯಲ್ಲಿ ಇಟ್ಕೊಬಿಡಿ, ಒಂದೇ ಒಂದು ನಯಾ ಪೈಸ ನಿಮ್ಗೆ ಯಾರೂ ಸುಮ್ಮನೆ ಕೊಡೋದಿಲ್ಲ ಅನ್ನುವಂಥ ಪಾಲಿಸಿ ನೀವು ಜೀವನದಲ್ಲಿ ತಿಳ್ಕೊಬೇಕು. ಒಂದು ನಯಾ ಪೈಸ ನಿಮಗೆ ಸುಮ್ಮನೆ ಬರೋದಿಲ್ಲ. ನೀವು ಆ ತತ್ವ ನೀವು ತಿಳ್ಕೊಬಿಡ್ತು ಅಂದರೆ ನೀವು ಮೋಸನೇ ಹೋಗೋದಿಲ್ಲ. ಸೊ ಸ್ನೇಹಿತರೆ, ಇದು ಡೆತ್ ವಾರಂಟ್ನ ಫೈನಲ್ ಡೆಸ್ಟಿನೇಷನ್ ರೀಚ್ ಆದ್ವಿ. ವೀರಪ್ಪನ ಆಲ್ರೆಡಿ ಫೈನಲ್ ಡೆಸ್ಟಿನೇಷನ್ ರೀಚ್ ಆದ ಬಟ್ ಅದಾದಮೇಲೆ ಕೂಡ ನಮ್ಮ ಎಪಿಸೋಡ್ ಒಂದು 2-3 ಎಪಿಸೋಡ್ಗಳು ನಾವು ಮಾಡಿದ್ವಿ. ಯಾಕೆಂದರೆ ಕೆಲವೊಂದು ಪ್ರಶ್ನೆಗಳಿದ್ದವು, ಕೆಲವೊಂದು ಆಫ್ಟರ್ ಥಾಟ್ಸ್ ಅಂತವಲ್ಲ ಮುಗಿದ್ಮೇಲೆ ಏನಾಯಿತು ಅಂಥೇಳಿ ಆ ಥರದ ವಿಚಾರಗಳಿದ್ದು. ಹೀಗಾಗಿ ಇದನ್ನು ಇವತ್ತಿಗೆ ನಾವು ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಎಪಿಸೋಡ್ನ, ಈ ಒಂದು ಸೀರೀಸ್ನ ಇಲ್ಲಿ ತನಕ ನೀವು ನೋಡ್ಕೊಂಡು ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಲೇಬೇಕು. ಆದರೆ ಅದಕ್ಕೆ ಮೂಲ ಕಾರಣಕರ್ತರಾಗಿರುವಂಥ ನಮ್ಮ ಉಮೇಶ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ನಿಮಗೆ ತುಂಬ ತುಂಬ ಧನ್ಯವಾದಗಳು. ಈ ಒಂದು ಸೀರೀಸ್ನ ಇಷ್ಟು ಅದ್ಭುತವಾಗಿ ಕಟ್ಟಿಕೊಟ್ರಿ. ಒಂದು ಸ್ಟೋರಿ ಟೆಲ್ಲಿಂಗ್ ಅನ್ನೋ ಒಂದು ಆರ್ಟ್ ಇದೆಯಲ್ಲ, ಅದು ಭಾಳ ಬ್ಯೂಟಿಫುಲ್ ಇದೆ ಸರ್ ನಿಮ್ಮ ಹತ್ರ. ಥ್ಯಾಂಕ್ ಯು ಸರ್. ಭಾಳ ಜನ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಇವತ್ತು ಬೆಳಗಿನ ಪಾರ್ಕ್ಗೆ ಹೋದಾಗ ಒಬ್ಬ ಬಂದರು, ಒಬ್ಬರು ಯಾರೋ, ಸರ್ ನಾನು ನಮಸ್ಕಾರ ಸರ್, ಸರ್ ನಿಮ್ಮದೇ ನೋಡ್ತಾ ಇದ್ದೆ ಸರ್, ನಾನೀಗ 68 ಎಪಿಸೋಡ್ ನೋಡಿದ್ದೀನಿ ಸರ್ ಅಂತಂದರು. ಭಾಳ ಚೆನ್ನಾಗಿ ಬಂತು ಸರ್. ಉಮೇಶ್ ಸರ್, ನನಗೆ ಭಾಳ ಖುಷಿ ಆಯಿತು. ನಾವು ಆಫೀಸರ್ ಸಿರೀಸು ಮಾಡಿದ್ದೀವಿ, ವೀರಪ್ಪನ ಸಿರೀಸು ಮಾಡಿದ್ದೀವಿ, ಎಲ್ಲದಕ್ಕೂ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಿ. ಮತ್ತು ಅಷ್ಟೇ ಸರ್, ಆ್ಯಕ್ಚುಲಿ ಇಲ್ಲಿ ಏನು ಹೆಂಗೆ ಅಂದರೆ, ಸರು 90% ಕೆಲಸ ಮಾಡ್ತಾರೆ, ನಾನು 10% ಮಾಡ್ತೀನಿ. ನಾನು ಒಂದು ಪ್ರಶ್ನೆ ಕೇಳಿದರೆ ಅವರು 30 ನಿಮಿಷ ಮಾತಾಡಬೇಕು, ಆಮೇಲೆ ಅವ್ರು ನನಗಿಂತ ಸ್ವಲ್ಪ ಜಾಸ್ತಿ ವಯಸ್ಸಾಗಿದೆ. ಹಂಗೆ ನೋಡಿದರೆ ಅವ್ರು ನನಗಿಂತ ಜಾಸ್ತಿ ಎನರ್ಜೆಟಿಕ್ ಇದ್ದಾರೆ, ಸ್ಟ್ರೆಂತ್ ತುಂಬ ಇದೆ ಬೇರೆ ವಿಚಾರ. ಬಟ್ ಮಾತಾಡಬೇಕಾದ ಸ್ಟ್ರೈನ್ ಆಗುತ್ತೆ, ನನಗದು ಗೊತ್ತಾಗುತ್ತೆ. ಆದರೂ ಕೂಡ ಎಲ್ಲೂ ಸ್ಟ್ರೈನ್ ಮಾಡ್ಕೊಳ್ಳದೇನೆ, ಎಲ್ಲೂ ಉತ್ಸಾಹ ಕುಂದಿಸ್ಕೊಳ್ಳದೇನೆ ಅವರು ಆ ಒಂದು ಪ್ರೀತಿ ಮತ್ತು ಆ ಒಂದು ಎಂಥೂಸಿಸಮ್ ಮಾತಾಡ್ತಾರೆ, ಎಂಥೂಸಿಯಾಸಮ್ ಇಂದ ಮಾತಾಡ್ತಾರಲ್ಲ, ಅದು ನಾವೆಲ್ಲರೂ ಕಲಿಬೇಕಂತ ನನಗನ್ಸುತ್ತೆ. ಮತ್ತು ಆರ್ಟ್ ಆಫ್ ಸ್ಟೋರಿ ಟೆಲ್ಲಿಂಗ್ ಕೂಡ ಅವರಿಂದ ಕಲಿಬೇಕನ್ಸುತ್ತೆ. ಸರ್ ಮತ್ತೊಂದ್ಸಲ ನಿಮಗೆ ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ತಾವು ಭಾಳ ಅದ್ಭುತವಾಗಿ ಭಾಳ ತುಂಬ ಎಪಿಸೋಡ್ಗಳು ನೋಡಿದ್ರಿ. ಆಮೇಲೆ ಎಲ್ಲೋದ್ರೂ ಸಹ ನೀವು ಸರ್, ನಾವು ಗೌರೀಶ್ ಅಕ್ಕಿ ಸ್ಟುಡಿಯೋ ಫಾಲೋ ಮಾಡ್ತೀವಿ. ನಾನು ಮೆಟ್ರೋದಲ್ಲಿ ಜಾಸ್ತಿ ಓಡಾಡ್ತೀನಿ, ಕೋರ್ಟ್ಗಳಿಗೆಲ್ಲ ನಾನೆಲ್ಲ ಕಾರಲ್ಲಿ ಹೋಗಲ್ಲ, ನಾನು ಮೆಟ್ರೋದಲ್ಲೇ. ಇಲ್ಲಿ ಬಂದರೆ ಆರ್ವಿ ಹತ್ರ ನಾನು ಗಾಡಿ ಹಾಕಿ ಮೆಟ್ರೋಗೆ ಹೋಗ್ತೀನಿ ನಾನು. ಆಮೇಲೆ ಎಷ್ಟು ಸಾಧ್ಯ ಎಲ್ಲೆಲ್ಲಿ ಮೆಟ್ರೋ ಹೋದ ಕಡೆಯೆಲ್ಲ ಮೆಟ್ರೋ ಹೋಗ್ತೀನಿ ನಾನು. ಸುಮ್ಮನೆ ಅನಾವಶ್ಯಕವಾಗಿ ಬೇರೆಯವ್ರಿಗೂ ತೊಂದರೆ ಕೊಟ್ಕೊಂಡು ಅಷ್ಟೇನು ಸರಿ ಇರಲ್ಲ ಅನ್ನುವಂಥ ಇದ್ರಿಂದ ನಾನು ಮೆಟ್ರೋದಲ್ಲಿ ತುಂಬ ಜನ ಸಿಗ್ತಾ ಇರ್ತಾರೆ ನನಗೆಲ್ಲ. ಅವರೆಲ್ಲ ಸರ್ ನೀವು ನೋಡ್ತಾ ಇದ್ದೀವಿ ಸರ್, ತುಂಬ ಎಪಿಸೋಡ್ಗಳೆಲ್ಲ ಬರ್ತಾಯಿದೆ, ನಮ್ಗೆ ತುಂಬ ಅನುಕೂಲ ಆಗ್ತಾ ಇದ್ದಾವೆ ಸರ್. ಬೇರೆ ಇನ್ನೇನಾದರೂ ಆ ಥರ ಏನಾದರೂ ಬೇರೆ ಏನಾದರೂ ಸಬ್ಜೆಕ್ಟ್ಗಳು ಬೇಕು ಅಂತ ಅಂದಾಗ ನಿಮಗೆ ಕಮ್ಮಿ ಕಳಿಸ್ಕೊಡಿ, ನಾವು ಬರ್ತೀವಿ ಮಾತಾಡ್ತೀವಿ. ಏನೇನು ಸಬ್ಜೆಕ್ಟ್ಗಳು ಬೇಕು ಅನ್ನುವಂಥ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು ಕವರ್ ಮಾಡಿದ್ದೀವಿ ನಾವು. ನೀವು ಏನೇ ಹುಡುಕು ಬೇಕು ಅಂತಂದ್ರೂ ನಮ್ಮ ಎಪಿಸೋಡಲ್ಲಿ ನೋಡ್ತು ಅಂತಂದರೆ ನಿಮ್ಗೆ ಉತ್ತರ ಸಿಗ್ತಕ್ಕಂಥದ್ದು ಖಂಡಿತವಾಗಲೂ ಎಪಿಸೋಡ್ಗಳು ಎಲ್ಲ ನಿಮಗೆ ಇರ್ತಕ್ಕಂಥದ್ದು. ನಮ್ಮ ಈ ಇಷ್ಟು ಎಪಿಸೋಡ್ಗಳನ್ನ ಯಾರಾದರೂ ನಾವು ನೀವು ಯಾವುದಾದ್ರೂ ಸಮಸ್ಯೆ ಬಂದಾಗ ಎಲ್ಲದಕ್ಕೂ ನಾವು ಅದಕ್ಕೆ ಮಾತುಕತೆ ಮಾಡಿದ್ದೀವಿ. ಎಲ್ಲ ಥರವಾದಂಥ ನಾವು ಅವ್ರ ಅಪರಾಧ ಯಾವುದಕ್ಕಾದರೂ ಅವ್ರಿಗೇನಾದ್ರು ತಲೆ ಕೆಟ್ಟು ಇದು ಏನು ಹಿಂಗೆ ತಗಲಾಕೊಂಡೆ ಅಂತ ಅನ್ನೋದಕ್ಕೆ ನಾವು ಮಾತಾಡಿದ್ದೀವಿ. ಆ ಕಾರಣಕ್ಕೆ ನಮ್ಮ ಇಷ್ಟು ಎಪಿಸೋಡ್ಗಳು ಇಷ್ಟೆಲ್ಲ ನಾವು ನಿಮ್ಮನ್ನ ನಾವು ಯಾಕೆ ಮಾಡಿದ್ದೀವಿ, ಇಷ್ಟನ್ನು ತಿಳಿಸಿದ್ದೀವಿ ಅನ್ನೋದ್ರೆ ಇದರ ಹಿಂದಿನ ನಮ್ಮ ಭಾಳ ಸದುದ್ದೇಶ ಏನು ಅಂದರೆ ಅಪರಾಧ ಮುಕ್ತವಾಗಿರ್ಬೇಕು. ನೀವು ಇದು ನೋಡಿ ಅಪರಾಧಕ್ಕೆ ಸಿಗಾಕೊಡ್ತೀರಿ ಮತ್ತು ಮೋಸ ಜಾಲಕ್ಕೆ ಸಿಗಾಕೊಬಿಡ್ತೀರಿ ಅಂತ ಅನ್ನುವಂಥದ್ದು ಆಗಬಾರದು. ನಮ್ದು ಯಾರೇ ಚಾನಲ್ ಇದನ್ನು ನೋಡಿದವರು ಅದಕ್ಕೆ ನಾವು ಸಿಗಾಕೊಳ್ಳಿಲ್ಲ, ಇದು ನಮ್ಗೆ ಉಪಯೋಗ ಆಗ್ತು ಅಂತ ಅನ್ನುವಂಥದ್ದು ಅಷ್ಟೇ ಆದರೆ ಸಾಕು ನಮಗೆ, ಅದರಿಂದ ಉಪಯೋಗ ಇನ್ನೇನು ಬೇರೆ ಇಲ್ಲ. ಅದರಿಂದ ಯಾರೇ ನೋಡಿದ್ರು ಸಹ ಈಗ ನಾವು ಹೇಳ್ತಕ್ಕಂಥದ್ದು ಏನಿದೆಯಲ್ಲೋ ಅದಕ್ಕೆ 100%-100% ಸತ್ಯ ಇರ್ತದೆ. ಆ ಕಾರಣಕ್ಕೋಸ್ಕರನೇ ಅಪರಾಧ ಮುಕ್ತವಾಗಿರಬೇಕು ಮತ್ತು ಮೋಸಗಾರರಿಂದ ಮುಕ್ತರಾಗಿರಬೇಕು. ಭಾಳ ಮೋಸಗಾರರಿಂದ ವ್ಯವಹಾರಗಳು ಮಾಡಬೇಕಂಥ ಸಮಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ನಡಿಬೇಕು ಈಗಿನ ಒಂದು ಇದರೊಳಗಡೆ. ಮತ್ತು ಯಾವುದೇ ನಿಮ್ಮ ತಲೆಯಲ್ಲಿ ಇಟ್ಕೊಬಿಡಿ, ಒಂದೇ ಒಂದು ನಯಾ ಪೈಸ ನಿಮಗೆ ಯಾರೂ ಸುಮ್ಮನೆ ಕೊಡೋದಿಲ್ಲ ಅನ್ನುವಂಥ ಪಾಲಿಸಿ ನೀವು ಜೀವನದಲ್ಲಿ ತಿಳ್ಕೋಬೇಕು. ಒಂದು ನಯಾ ಪೈಸ ನಿಮಗೆ ಸುಮ್ಮನೆ ಬರೋದಿಲ್ಲ.
ನೀವು ಆ ತತ್ವನೇ ತಿಳ್ಕೊಬಿಡ್ತು ಅಂದರೆ ನೀವು ಮೋಸನೇ ಹೋಗೋದಿಲ್ಲ. ನಿಮಗೂ ಯಾರೂ ಕೊಡೋದಿಲ್ಲ ಒಂದು ರೂಪಾಯಿನ ಅಂತ ಅನ್ನುವಂಥದ್ದು ನಿಮ್ಗೆ ಯಾವಾಗ ಅನ್ನಲ್ವೋ. ನಿಮ್ಗೆ ಬಂದ್ಬಿಡ್ತು ಲಾಟ್ರಿ ಬಂದ್ಬಿಡ್ತು, 1 ಮಿಲಿಯನು 5 ಮಿಲಿಯನು ಬಂದ್ಬಿಟ್ಟಿದೆ, ಈ ದುಡ್ಡು ಕಟ್ಟಬೇಕು, ನಿಮ್ಮೊಬ್ಬರದೇ ನಿಮ್ಮ ಮೊಬೈಲ್ ನಂಬರ್ಗೂ ಹೊಡೆದಿರೋದು ಯಾರಿಗೂ ಇಲ್ಲ ಅಂದ್ಬಿಟ್ಟು ಅವನು ಏನು ರಾತ್ರಿಲೆಲ್ಲ ಬೆಡ್ ಶೀಟ್ ಒಳಗಡೆ ನೋಡ್ತಾ ಇರ್ತಾನೆ ಅಕ್ಕಪಕ್ಕದವ್ರ ಕಾಣಿಸ್ಕೊಬಿಡ್ತದೆ ಅಂತ. ಅಂಥವರೆಲ್ಲ ಇದ್ದಾರೆ, ಅಂಥವರೆಲ್ಲ ಮೋಸಕ್ಕೆ ತಗಲಾಕಬಿಡ್ತಾರೆ. ಅವರೆಲ್ಲ ಯಾರು ಅಂದರೆ ನಮ್ಮ ಚಾನೆಲ್ ನೋಡದೆ ಇರೋರು ಅಂತ ಕಾಣಿಸ್ತದೆ. ಅವ್ರಿಗೂ ಒಂದು ಸ್ವಲ್ಪ ತಲೆ ಮೇಲೆ ಮಟ್ಕಿ ಇದೆಲ್ಲ ನೋಡ್ರೋ ಮುಂಡೆ ಮಕ್ಕಳ ಹಿಂಗೆ ತಗಲಾಕಬಿಟ್ಟು ಇರೋದೆಲ್ಲ ಕಳ್ಕೊಂಡು ಹೋಗ್ಬಿಡ್ಬೇಡಿ ಅಂದ್ಬಿಟ್ಟು ಅಂತ. ಆ ಕಾರಣಕ್ಕೆ ಹೆಚ್ಚೆಚ್ಚು ನೋಡಿ, ಆಮೇಲೆ ಅಪರಾಧ ಮುಕ್ತರಾಗಿರಿ, ಬೇರೆಯವ್ರಿಗೂ ಶೇರ್ ಮಾಡಿ, ಆಮೇಲೆ ತಿಳಿಸಿ. ಇನ್ನೇನಾದರೂ ಸಮಸ್ಯೆಗಳು ನಿಮಗೆ ಇದಕ್ಕೆ ಹೆಂಗಪ್ಪ ಇದಕ್ಕೆ ಸಿಗ್ತಾಯಿಲ್ಲ ಅಂತ ಅನ್ನುವಂಥದ್ದನ್ನ ನೀವು ಖಂಡಿತವಾಗ್ಲೂ ಗೌರೀಶ್ ಅಕ್ಕಿ ಅವರಿಗೆ ತಿಳಿಸಿ ನಾವು ಅದನ್ನ ಮಾತಾಡ್ತೀವಿ. ನಾವು ಅದನ್ನ ಕಮ್ಯುನಿಟಿ ಪೇಜಲ್ಲೂ ಸಹ ನಾವು ಖಂಡಿತವಾಗ್ಲೂ ಅದನ್ನು ಪೋಸ್ಟ್ ಮಾಡ್ತೀವಿ, ಏನು ಅದಕ್ಕೆ ಸಂಬಂಧಪಟ್ಟಂಗೆ ಅಂತ. ಅಷ್ಟೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೊಂದು ಸಲ ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ವೀರಪ್ಪನ ಬ್ಲಡ್ ವಾರಂಟ್, ಡೆತ್ ವಾರಂಟ್, ಸುಮಾರು 70-72 ಎಪಿಸೋಡ್ಗಳ ಈ ಒಂದು ಸುದೀರ್ಘ ಕಥಾನಕವನ್ನು ಇವತ್ತು ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ಹೆಚ್ಚು ಕಡೆ 35 ಗಂಟೆ ಮಾತಾಡಿದ್ದೀವಿ ನಾವು ಅಲ್ವಾ ಸರ್. 30-35 hours ಅವನ 1972-2004 ಮಾತಾಡಿದ್ದೀವಿ ನಾವು. ಎಸ್ 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 ಎಸ್. ಸೊ ಇದು ನಾನು ಯಾರು ಇತ್ತೀಚೆಗೆ ನೋಡೋಕೆ ಶುರು ಮಾಡಿದ್ರೆ ಮುಂಚೆಯಿಂದನೂ ನೋಡಿ, ಮತ್ತು ನಿಮ್ಮ ಸ್ನೇಹಿತರು ಯಾರು ನೋಡಿಲ್ಲ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಇದ್ರ ಹಿಂದಿರೋ ಉದ್ದೇಶ ಸರ್ ತುಂಬ ಚೆನ್ನಾಗಿ ಹೇಳಿದರು, ಅದಕ್ಕೆ ಏನು ಚೆನ್ನಾಗಿ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಡೆತ್ ವಾರಂಟ್ಗೆ ನಾವು ವಿರಾಮ ಹಾಡ್ತಾ ಇದ್ದೀವಿ. ಸೊ ಈವರೆಗೆ ಈ ಜರ್ನಿನಲ್ಲಿ ಪಾಲ್ಗೊಂಡ ಎಲ್ರಿಗೂ ಕೂಡ ಬರೀ ನಾನು ಮುಂಚೆ ಅಂದ್ಕೊಂಡಿದ್ದೆ ಕರ್ನಾಟಕದಲ್ಲಿ ನೋಡ್ತಾರೆ, ಯು ಎಸ್ ಎನಲ್ಲಿ ನೋಡ್ತಾರೆ, ಕತಾರಲ್ಲಿ ನೋಡ್ತಾರೆ, ದುಬೈಯಲ್ಲಿ ನೋಡ್ತಾರೆ, ಆಮೇಲೆ ಒಂದಷ್ಟು ಜನ ಇಂಗ್ಲೆಂಡಲ್ಲಿ ನೋಡ್ತಾರೆ ಅಂದ್ಕೊಂಡಿದ್ದೆ ಸರ್ ನಾನು. ಸರ್, ಯು ವಿಲ್ ನಾಟ್ ಬಿಲೀವ್ ಸರ್, 50 countries ನಮ್ಮ ಚಾನಲ್ ನೋಡ್ತಾರೆ. ನೋಡ್ತಾರೆ ಇಕ್ವೆಡಾರು, ಉರುಗ್ವೇ, ಅದು ಏನು ಹೆಸರೇ ಕೇಳಿಲ್ಲ ಸರ್ ನಾನು, ಅಲ್ಲೆಲ್ಲ ನೋಡ್ತಾರೆ. ಅವ್ರಿಗೆಲ್ರಿಗೂ ಕೂಡ ಧನ್ಯವಾದ. ಬರೀ ಕರ್ನಾಟಕದಲ್ಲ, ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ 50+ ದೇಶಗಳಲ್ಲಿ ಭಾಳಷ್ಟು ಯೂಟ್ಯೂಬ್ ಚಾನಲ್ ನೋಡ್ತಾರೆ ನಮ್ಮದಂತಲ್ಲ. ಸೊ ಆ ಎಲ್ಲ ಕನ್ನಡಿಗರಲ್ಲಿ ನೋಡ್ತಿರುವಂಥ ಎಲ್ಲ ಕನ್ನಡಿಗರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ದಯವಿಟ್ಟು, ಮೊನ್ನೆ ಕೂಡ ಒಬ್ಬರು US ನಲ್ಲಿರೋರು ಸಿಕ್ಕಿದ್ರು, ಅವ್ರು ಹೇಳಿದರು, ನಾವು ಸರ್ ITನಲ್ಲಿದ್ದೀನಿ ಸರ್, ಮಂಗಳೂರಿನವನು ಇಲ್ಲಿ ಬಂದಿದ್ದೆ, ನಮ್ಮದೆಲ್ಲ ಸರ್ಕಲಲ್ಲಿ ನಿಮ್ಮ ವಿಡಿಯೋಗಳು ಶೇರ್ ಆಗ್ತಾನೆ ಇರ್ತವೆ ಸರ್ ಅಂತ ಹೇಳ್ತಾಯಿದ್ರು. ಸೊ ನನಗೆ ಭಾಳ ಖುಷಿಯಾಯಿತು. ಸೊ ಕನ್ನಡ ಅಲ್ಲಿ ತನಕ ತಲುಪಿದೆಯಲ್ಲ ಅಂಥೇಳಿ. ಸೊ ಅಷ್ಟು ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಬೇಕು ಆಗಿ. ಆಮೇಲೆ ಬೇರೆ ನಾವು ಇನ್ನೂ ಕೇಸಸ್ಗಳು ಬರೀದೇ ಇರತಕ್ಕಂಥವು ನನ್ನ ಹತ್ರ ಇದ್ದಾವೆ. ನಾವು ಹೇಳಿಲ್ಲ ನಿಮಗೆ. ಆಮೇಲೆ ಇನ್ನೂ ಹಲವಾರು ಕೇಸಸ್ಗಳು ನನ್ನ ಏನು ನನ್ನ ಪೇಪರ್ಗಳಲ್ಲಿ, ನನ್ನ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರತಕ್ಕಂಥವು ಈಗ ಪತ್ತೆ ಮಾಡಿಕೊಂಡೆ. ಹಲವಾರು ದಿವಸಗಳವು, ಅದರ ಡಾಕ್ಯುಮೆಂಟೇಷನ್ಗಳೆಲ್ಲ ಹೋಗ್ಬಿಟ್ಟಿತ್ತು, ಅವೆಲ್ಲ ಸಿಕ್ಕಿದ್ದಾವೆ. ಅದನ್ನು ಸಹ ಕೇಸಸ್ಗಳ ಬಗ್ಗೆನೂ ಸಹ ಮಾತಾಡೋಣ. ಅವು ತುಂಬ ಚೆನ್ನಾಗಿದ್ದಾವೆ ಕೇಸಸ್ಗಳು, ಯಾಕೆಂದರೆ ಭಾಳ ಹಳೆ ಕೇಸಸ್ಗಳಾದ್ರಿಂದ ಆ ಕೇಸಸ್ಗಳು ಅವಾಗ ನಾವು ಟೆಕ್ನಾಲಜಿಗಳು ಯೂಸ್ ಮಾಡಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವಾಗ ನಾವು ಆ ಕೇಸಸ್ಗಳನ್ನ ಹೆಂಗೆ ಪತ್ತೆ ಮಾಡಿದ್ವಿ ಅನ್ನುವಂಥದ್ದು ಭಾಳ ತುಂಬ ಚಾಲೆಂಜಸ್ ಎಲ್ಲ ಇದ್ದಾವೆ. ಅವನು ನಾವು ಇದನ್ನೆಲ್ಲ ತಿಳಿಸೋದಕ್ಕೆ ನಾನೊಂದು ಪುಸ್ತಕ ಬರಿತಾ ಇದ್ದೀನಿ, ಅದು ಬರೆದ್ಬಿಟ್ಟು ತಕ್ಷಣ ಮಾತಾಡ್ತೀನಿ ಸರ್. ಇನ್ನೊಂದು ನಂದು ಈಗೇನು ಬೆಂಗಳೂರು ಅಂಡರ್ ವರ್ಲ್ಡು ನನ್ನ ಪುಸ್ತಕ ಇವಾಗ ಬರೆದ್ನು ಮುಗೀತು, ತುಂಬ ಅದು ಚೆನ್ನಾಗಿ ಹೋಗ್ತಾ ಇದೆ ಬೆಂಗಳೂರು ಅಂಡರ್ ವರ್ಲ್ಡ್ ಅಕ್ಕಿ ಕಾಳು. ಅದರಲ್ಲಿ ನಾನು ವಾಸ್ತವವಾಗಿ ಏನು ಬೇಕೋ ಅನ್ನುವಂಥದ್ದು ನಾನು ತೀರಾ ನಾನು ಅದನ್ನು ವಿಜೃಂಭಿಸಿ ಬರೀತಕ್ಕಂಥದ್ದು ಕೆಲಸ ಏನು ನನ್ನ ಏನು ಮಾಡಲಿಲ್ಲ. ಅದನ್ನು ವಾಸ್ತವ ಸ್ಥಿತಿ ಏನಿತ್ತು, ಜನ ಏನು ಮಾತಾಡ್ತಿದ್ರು, ಜನ ಏನು ಮಾತಾಡ್ತಾರೆ, ಮತ್ತು ಆಗಿ ಹೇಗಿತ್ತು ಅನ್ನುವಂಥದ್ದು ಮಾತ್ರನೇ ಅದರಲ್ಲಿ ಬರೆದಿದ್ದೀನಿ. ತುಂಬ ಅಪ್ರಿಷಿಯೇಷನ್ ಮಾಡ್ತಾಯಿದ್ದಾರೆ, ತುಂಬ ಜನ ಅದನ್ನ ಪರ್ಚೇಸ್ ಮಾಡ್ತಾರೆ. ನೀವು ಕೊಂಡ್ಕೊಂಡ್ರಿ ಜಾಸ್ತಿ ಅಂತಂದರೆ ನಮಗೊಂದು ಖುಷಿ, ನನ್ನದು ಓದ್ತಾ ಇದ್ದೀರಲ್ಲ ನೀವು ಅಂತ. ಈಗ ಇನ್ನೊಂದು ನಾನು ಅದು ಅದರ್ ದ್ಯಾನ್ ಪೊಲೀಸಿಂಗ್ ಒಂದು ಬರಿತಾ ಇದ್ದೀನಿ, ನೋಡೋಣ ನನ್ನ ಕೈಲಿ ಬರೀಕ್ ಆಗ್ತದಾ. ನೀವು ಹೇಳಿದ್ರಿ ನಾವೆಲ್ ಬರೀ, ಆ ಕಾರಣಕ್ಕೆ ನನ್ನ ಕೈಲಿ ಬರೀಕಾಗುತ್ತಾ, ಆ ಕಲ್ಪನಾ ಶಕ್ತಿ ನನಗಿದೆಯಾ ಅನ್ನುವಂಥದ್ದು ಒಂದು ಟೆಸ್ಟ್ ಮಾಡ್ತಕ್ಕಂಥದ್ದು ಒಂದಕ್ಕೆ ಒಂದು ನಾನು ನಮ್ಮ ಸುತ್ತ ನಡೆದಂಥ ಪಾತ್ರಧಾರಿಗಳದ್ದು ಜೀವನಗಳು ಹೆಂಗಾಯಿತು, ಆಮೇಲೆ ಮಳೆ ಹೇಗಾಯಿತು, ಭೂಮಿ ಏನಾಯಿತು, ಯಾವ ಥರ ಆಯಿತು, ಕಾಡು ಹೇಗಾಯಿತು, ಆಮೇಲೆ ಹೆಂಗೆಲ್ಲ ಬದಲಾವಣೆ ನೋಡಿದ್ವಿ ನಾವು 30-40 ವರ್ಷಗಳಲ್ಲಿ ಪೂರ್ತಿ ಇಲ್ಲಿವರೆಗೂ 50 ಕಿಲೋಮೀಟ್ರ್ ದೂರದಲ್ಲಿ ಇದ್ಕೊಂಡು ನಾವು ಏನೆಲ್ಲ ನೋಡಿದ್ವಿ ಇದುವರೆಗೂ ಅನ್ನುವಂಥದ್ದನ್ನ ತುಂಬ ಅದನ್ನು ಚೆನ್ನಾಗೆ ನಿಮಗೆ ಮುಟ್ಟಿಸ್ಬೇಕು ಅನ್ನುವಂಥದ್ದು. ಅಂದರೆ ಭಾಳ ಹತ್ತಿರದಲ್ಲಿದ್ದೀವಿ ನಾವು, ಅಂದರೆ ನಾವು ನೋಡಿರಲಿಲ್ಲ ಭಾಳ ವರ್ಷ, 25 ವರ್ಷ ಬೆಂಗಳೂರು ನೋಡಿರಲಿಲ್ಲ. ಆ ಕಾರಣಕ್ಕೆ ನಾವು ನಿರಂತರವಾಗಿ ಇಲ್ಲಿ ಮತ್ತು ಅಲ್ಲಿ ಎರಡೂ ಕಡೆ ನೋಡ್ಕೊಂಡಾದಮೇಲೆ ಬದಲಾವಣೆಗಳ್ಯಾಗೆ ಹೆಂಗೆ ನೋಡಿದ್ವಿ, ಜೀವನ ಕ್ರಮಗಳ್ಯಾಗೆ ಬದಲಾವಣೆಗಳಾದವು ಅನ್ನುವಂಥದ್ದನ್ನ ಬರೀದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದನ್ನು ನಿಮಗೆ ಕಾದಂಬರಿ ರೂಪದಲ್ಲಿ ನಾನು ಖಂಡಿತವಾಗ್ಲೂ ನಿಮ್ಮ ಕೈಗೆ ಅದನ್ನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದೆಷ್ಟರ ಮಟ್ಟಿಗೆ ಸಫಲ ಆಗ್ತೀನಿ ಅಂತ ಅದು ಪ್ರಿಂಟ್ ಆದಮೇಲೆ ನಾನು ತಮಗೆ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಬರಲಿ ಆ ಪುಸ್ತಕ ಕೂಡ.
ಆದರೆ ಅಕ್ಕಿ ಕಾಳು ಬೆಂಗಳೂರು ಅಂಡರ್ವರ್ಲ್ಡ್ ಅಂತ ಆಲ್ರೆಡಿ ಪುಸ್ತಕ ಹೊರಗಡೆ ಬಂದಿದೆ. ಯಾರೆಲ್ಲ ಅಪರಾಧ ಜಗತ್ತಿನ ಈ ಅನಾವರಣ ಆಗಬೇಕು ಅಂತ ತಿಳ್ಕೊಳ್ಬೇಕಂತ ಅನ್ಕೋತಿರೋ, ಬರೀ ಅದು ಒಂದು ರೌಡಿಗಳ ಕಥೆಯಲ್ಲ, ಅದು ಬೆಂಗಳೂರಿನ ಕಥೆ ಕೂಡ ಹೌದು. ಬೆಂಗಳೂರಿನ ಪ್ಯಾರಲಲ್ ಹಿಸ್ಟ್ರಿ ಅದು. ಸುಮಾರು ಒಂದು 50-60 ವರ್ಷಗಳ ಇತಿಹಾಸವನ್ನು ಸರ್ ಬರೆದಾರೆ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಕಮ್ಯುನಿಟಿ ಪೇಜಲ್ಲಿ ಕೂಡ ನಾವು ಹಾಕ್ತಿರ್ತೀವಿ. ದಯವಿಟ್ಟು ಅದನ್ನು ಕೂಡ ನೀವು ಆನ್ಲೈನ್ ಕೂಡ ನೀವು ತಗೊಳ್ಳಿ, online.com ಪರ್ಚೇಸ್ ಮಾಡಿ, sapnaonline.com ಪರ್ಚೇಸ್ ಮಾಡಿ. ಮತ್ತು ಆ ಫೋಟೋ ಆ ವಿಡಿಯೋ ಅದನ್ನು ತೊಗೊಂಡ್ಮೇಲೆ ನೀವು ಅದರ ಫೋಟೋ ಕಳಿಸಿ ಮುಂಬರೋ ಎಪಿಸೋಡ್ಗಳಲ್ಲಿ ಫಸ್ಟ್ ಎಕ್ಸಿಬಿಟ್ ಮಾಡಿ. ಎಸ್, ಅದನ್ನು ನಾವು ನಮ್ಮ ಎಪಿಸೋಡ್ಗಳಲ್ಲಿ ಪೋಸ್ಟ್ ಮಾಡಿ ನಿಮಗೆ ತೋರಿಸ್ತೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ಮತ್ತೊಂದ್ಸಲ ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸ್ನೇಹಿತರೆ ಎಲ್ರಿಗೂ ಕೂಡ. ಸೊ ಈ ವಿಡಿಯೋನ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮಸ್ಕಾರ, ಥ್ಯಾಂಕ್ ಯು.